ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ನೀವೆಲ್ಲ ಆರಾಮದಿರಿ ಅಂತ ಅನ್ಕೊಂತೀನಿ ನೋಡ್ರಿ. ನಾವು ಮಸ್ತ್ ಇದೀವಿ, ಆರಾಮದೀವಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ನಮ್ಮ ಚಾನಲ್ ಮ್ಯಾಗ, ನಮ್ಮ ಕುಟುಂಬದ ಮ್ಯಾಗ ಇರಲಿ. ಸ್ನೇಹಿತರೆ, ಎಲ್ಲರೂ ಖುಷಿ ಖುಷಿಯಾಗಿರಿ. ಇರೋದೊಂದು ಲೈಫ್ ಐತಿ, ಎಲ್ಲರೂ ಕೂಡ ಆರಾಮಾಗಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಇರೋ ನನ್ನ ಒಂದು ಪಾಸಿಟಿವ್ ಮಾತಿನೊಂದಿಗೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ. ಈ ಹಿಂದೆ ಒಂದು ಬ್ಲಾಗ್ ಹಾಕಿದ್ನೆ, ಅದರೊಳಗೆ ಹೇಳಿದ್ದೆ ನಾನು. ಸೊ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಪ್ಪ ಅಂತೇಳಿ. ಏನಪ್ಪ ಅಂತಂದ್ರೆ, ನಾವು ಐಸ್ ಕ್ರೀಮ ಯಜಮಾನ್ರ ಒಳ್ಳೆ ಕ್ವಾಲಿಟಿದು ಅಂದ್ರೆ ರೇಟ್ ಜಾಸ್ತಿ ಇರುವಂಥದ್ದೇ ತೊಗೊಂಡಿದ್ರು, ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ. ನನಗೂ ಫುಲ್ ಖುಷಿ ಆಗಿಬಿಡ್ತದೆ ತೊಗೊಂಡ ತಕ್ಷಣ, ನೋಡಿದ ತಕ್ಷಣ ಅಪ್ಪ ಮಸ್ತ್ ಇತಾಳಿದು, ಬೇಸಿಗೆ ಸ್ಟಾರ್ಟಿಂಗನ್ನು ಇಷ್ಟು ಮಸ್ತಾಗಿರೋ ಐಸ್ ಕ್ರೀಮ ತಿನ್ಬೋದು ಅಂತೇಳಿ. ನನ್ನ ಮಗ ಅಳಕತ್ತಿದ್ದ, ನೀವು ವಿಡಿಯೋದಾಗ ನೋಡಿರಿ. ಬಟ್ ಅವನಿಗದು ಇಷ್ಟನೇ ಇರಲಿಲ್ಲ. ನಾವು ದೊಡ್ಡವರು ಕ್ವಾಲಿಟಿ ರೇಟ ಇದೆಲ್ಲನೂ ಕೂಡ ವಿಚಾರ ಮಾಡ್ತೀವಿ, ಬಟ್ ಸಣ್ಣ ಮಕ್ಕಳು ಆ ಥರ ವಿಚಾರ ಮಾಡಂಗಿಲ್ಲರಿ. ಅವನಿಗದು ಇಷ್ಟ ಇಲ್ಲ. ಅದು ರೇಟ್ ಅದು 1000 ಇರಲಿ, ಅದು 10,000 ಇರಲಿ, 100 ರೂಪಾಯಿದ್ದು ಇರಲಿ, ಮಕ್ಕಳಿಗೇನು ಅವರು ಕೈ ಮಾಡಿದ್ದನ್ನು ಕೊಡಿಸ್ಬೇಕು ಅಷ್ಟೇ. ಅವರು ಮತ್ತೆ ಹೋಲ್ಬಿಡು ಅಂತೇಳಿ ಮತ್ತೆ ಹೋಗಿ ರಿಟರ್ನ್ ಮಾಡಿ ಅವಾಗ ಕೇಳಿರುವಂಥ ಕೋನ್ ಐಸ್ ಕ್ರೀಮ ಮತ್ತು ಕೋನ್ ಐಸ್ ಕ್ರೀಮ ಅದ್ರ ಜೊತೆಗೆ ಈಗ ತಿನ್ನಕತ್ತಿದ್ದೆ ನೋಡಿರಿ, ಅದು ಚಾಕ್ಲೇಟ್ ಐಸ್ ಕ್ರೀಮ. ಅದು ಕೊಡಿಸಿದ ಮ್ಯಾಗೇ ಅಷ್ಟು ಖುಷಿ ಆಯ್ತು ನಾವು, ಅಷ್ಟು ಸಮಾಧಾನ ಅದನ್ನ. ಇದರಿಂದ ನಾವು ದೊಡ್ಡವರು ಭಾಳಷ್ಟು ಕಲಿಯೋದು ಇರ್ತದೆ ರೀ ಫ್ರೆಂಡ್ಸ. ಕೆಲವು ಸರ ಸಣ್ಣ ಮಕ್ಕಳು ಇರ್ತಾರೆ ನೋಡಿರಿ, ಅವರಿಂದನೂ ಕೂಡ ನಾವು ತಿಳ್ಕೊಳುವಂಥದ್ದು ಭಾಳ ಇರ್ತದೆ. ದೊಡ್ಡವರೇ ಎಲ್ಲ ತಿಳ್ಕೊಂಡಿರ್ತಾರೆ, ಅವರೆಲ್ಲ ಶಾಣ್ಯರ್ ಅನ್ನೋಂಗೂ ಇರಂಗಿಲ್ಲ. ಬಟ್ ಮಕ್ಕಳಿಗೇನು ಅವರು ಒಂದು ಮುಗ್ಧ ಮನಸ್ಸು, ಬಟ್ ಅವ್ರ ರೊಕ್ಕ ಬ್ರ್ಯಾಂಡ ಸ್ಟ್ಯಾಂಡರ್ಡ ಲೋ ಲೆವೆಲ ಹೈ ಲೆವೆಲ್ ಅವ್ರು ವಿಚಾರ ಮಾಡಲ್ಲ. ಅದು 10 ರೂಪಾಯಿದಿರಲಕ್ಕ ಅದು ಅವ್ರಿಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಭಾಳ ಖುಷಿಪಟ್ಟಿರ್ತಾರೆ. ಅದು 1000 ಬಿಟ್ಟದ 10,000 ರೂಪಾಯಿದಿರಲಕ್ಕ ಅದು ವಸ್ತುನೇ ಆಗಲಿ ತಿನ್ನಿಸನೇ ಆಗಲಿ ಯಾವುದೇ ಆಗಲಕ್ಕ ಅದು ಅವ್ರಿಗೆ ಇಷ್ಟ ಇರಲಿಕ್ಕಪ್ಪ ಅಂದ್ರೆ ಅವ್ರು ಖುಷಿ ಪಡೋಂಗಿಲ್ಲ. ಬಟ್ ಅವ್ನು ದೊಡ್ಡವ್ರು ಹಂಗಲ್ಲಲ್ರಿ ಫ್ರೆಂಡ್ಸ. ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತಿದ್ನೆ. ಬಟ್ ಬ್ಯಾಕ್ಗ್ರೌಂಡು ಒಂದು ಸ್ವಲ್ಪ ಎಲ್ಲೋ ಮ್ಯೂಸಿಕ್ ಆ್ಯಡ್ ಆಗಿತ್ತು, ಹಾಗಾಗಿ ಮತ್ತೆ ನಾನು ಇದನ್ನು ವಯಸ್ಸವರು ಕೊಡಬೇಕಾಗ್ತು. ಎಡಿಟಿಂಗ್ ಮಾಡತ್ನಾಗ ಸುಮಾರು ಎಲ್ಲ ನಮ್ಮ ನೋಡಿಕೊಂಡು ಮಾಡೋದಿರ್ತಾವ್ರಿ ಫ್ರೆಂಡ್ಸ. ಹಾಗಾಗಿ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಅದನ್ನು ಕೊಟ್ಟು ಐಸ್ ಕ್ರೀಮ್ ರಿಟರ್ನ್ ಕೊಟ್ಟಿವಿ, ಮತ್ತು ಇದನ್ನು ತೊಗೊಂಬಂದ್ವಿ. ಬಂದ ತಕ್ಷಣ ಫ್ರೀಜರ್ದಾಗ ಅದೆಲ್ಲ ಇಟ್ಟು ಮಾಡಿ ಇವಾಗ ಸ್ವಲ್ಪ ನಾನು ಅಡುಗೆಗೂ ಕೂಡ ಇಟ್ಟಿದ್ದೆ, ನೀವು ನೋಡಿರ್ತೀರಿ ಹಿಂದಿನ ಲಾಗ್ದೊಳಗೆ. ಅದು ಆಗೋ ಗ್ಯಾಪ್ನೆ ಬಂದು ತಿಂದ್ರಾಯ್ತು ಅಂತೇಳಿ, ನಮಗೂ ತಡನೇ ಆಗಬಾರ್ದ್ರಿ ಫ್ರೆಂಡ್ಸ. ಸೊ ಹಾಗಾಗಿ ಸ್ವಲ್ಪ ಹಂಗೆ ಸಣ್ಣಗೆ ಹನಿ ಉದುರ್ದಂಗು ಅನ್ಸಕತ್ತಿತ್ತು ನೋಡಿರಿ. ಏನಪ್ಪ ಈಗ ಇವತ್ತಿನ ದಿನ ಸ್ವಲ್ಪ ಸಾಯಂಕಾಲ ಟೈಮ ಎಲ್ಲೋ ಮಳೆ ಬಿದ್ದಮ್ಯಾಗ ವಾತಾವರಣ ಹೆಂಗಾಗುತ್ತೆ ನೋಡಿರಿ, ಅದೇ ಥರನೇ ಆಗಿತ್ತು. ಬಟ್ ಕಸಕಸಿ ಕಾಳಿನಂಗೆ ವಾತಾವರಣ ಅಂತ ಅನ್ಸಕತ್ತೈತಿ. ನಿಮ್ಮ ಸೈಡ ಮಳೆ ಅದು ಬಿದ್ದಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಫ್ರೆಂಡ್ಸ. ಸೊ ಈ ವಿಡಿಯೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಈ ವಿಡಿಯೋಗೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ. ಎಲ್ಲೋ ಮಳೆ ವಾತಾವರಣ ಅಂತ ಅನ್ಸಕತ್ತದು ಫ್ರೆಂಡ್ಸ. ನೋಡೋಣಂತ ಯಾರೆಲ್ಲ ಕಮೆಂಟ್ ಮಾಡ್ತೀರಿ, ಯಾವ ಊರವರು ಎಲ್ಲಿಂದ ವಿಡಿಯೋ ನೋಡಕತ್ತೀರಿ ಅಂತೇಳಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಹಂಗೆ ನಮ್ಗೆ ನಿಮ್ಮ ಊರು ಅಂತ ನಿಮ್ಮ ಊರು ಕೂಡ ನನಗೆ ಕಮೆಂಟ್ ಮಾಡ್ತಿರಿಸ್ರಿ, ನಮಗೂ ಒಂದು ಖುಷಿ ಆಗುತ್ತೆ. ನೀವು ಯಾವ ಊರಿಂದ ನಮ್ಮ ವಿಡಿಯೋನ ನೋಡಕತ್ತೀರಿ ಅಲ್ಲಿನೂ ಕೂಡ ನಮ್ಮ ಒಂದು ಸಪೋರ್ಟರ್ಸ್ ಅದಾರ, ನಮ್ಮ ನಮಗೆಲ್ಲ ಪ್ರೋತ್ಸಾಹ ಕೊಡೋರು ಅದಾರ ಇಂಥ ಊರಾಗಂತೇಳಿ ನನಗೂ ಭಾಳ ಹೆಮ್ಮೆ ಅಂತ ಅನ್ನಿಸ್ತೈತಿ. ಸೊ ಇದಕ್ಕೆಲ್ಲ ನೀವು ನನಗೆ ಕಮೆಂಟ್ ಮಾಡಿ ಹಾಕ್ತಿರಂತಾಗೆ ನಾನು ಅಂದ್ಕೊಂಡಿನಿ. ಸೊ ಹೊರಗಡೆ ಕೂತು ಈ ಥರ ಐಸ್ ಕ್ರೀಮ್ ತಿನ್ನೋದಕ್ಕೆ ಭಾಳ ಖುಷಿ ಕೊಡ್ತದೆ. ಆಲ್ರೆಡಿ ಪಿಲ್ಲು ಐಸ್ ಕ್ರೀಮ್ ಅದೆಲ್ಲನೂ ಕೂಡ ತಿಂದ ನೋಡಿರಿ. ನಾ ಎಲ್ಲ ಕಲಸ್ ಮಾಡಿಬಿಟ್ಟೆ ಮಮ್ಮಿ, ನಾ ಪಿಲಿಶ್ ಮಾಡಿಬಿಟ್ಟೆ ಮಮ್ಮಿ ಅಂತಾಗೆ ಬಂದು ನಿಂತ್ಕೊಂಡಿದ್ನವ. ಬಿ ಶಾಣೆ ಅದು ತೊಗೊರಪ್ಪ ನೀನು, ಮಸ್ತದಿ, ಗುಡ್ ಬಾಯ್ ಇದೆ ಅಂತೇಳಿ ಅವನಿಗೆ ಅದೇ ಹೊಗಳ್ಕೊಂತ. ಈಗ ನಾವು ಮತ್ತು ಐಸ್ ಕ್ರೀಮ್ ಎಲ್ಲ ಕರಗ್ತೈತ್ರಿ, ಐಸ್ ಕ್ರೀಮ್ ತಿಂದು ಸಿಗೋಣ. ನೀವು ಇಷ್ಟೊತ್ತನ್ನ ನೋಡಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದು ಸೋಮವಾರದ್ದು ನೈಟದ್ದು ನೋಡಿರಿ ಫ್ರೆಂಡ್ಸ್. ನಾವು ಹೊರಗಡೆ ಹೋಗಿ ಬಂದ ಮ್ಯಾಗಿಂದ ಐತೆ ಅದು. ಅದಾದ್ಮ್ಯಾಗ ಮತ್ತು ಮಂಗಳವಾರದ್ದು ನಾನು ಲಾಗನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಮಂಗಳವಾರದ್ದು ಅದು ಮಿಕ್ಸಿ ತೊಗೊಂಬಂದಿದ್ದು ಶೇರ್ ಮಾಡೀನಿ ರೀ. ಸೊ ಯಾಕಂದ್ರೆ ಒಂದೇ ನಮೂನಿ ವಿಡಿಯೋ ಆಗಿಬಿಡ್ತಾವಂತೇಳಿ ಒಂದಿನ ವಿಡಿಯೋನ ನಡ್ಬಾರ್ಕಿಂದು ಹಾಕಿನ ಆಲ್ರೆಡಿ. ಇದು ಇಷ್ಟೊತ್ತನ್ನ ನೀವು ನೋಡಿದ್ದು ಸೋಮವಾರದ್ದು, ಇದು ಮತ್ತು ಬುಧವಾರದ್ದು ಬೆಳಗ್ಗೆದು ಲಾಗ್ ನೋಡಿರಿ ಫ್ರೆಂಡ್ಸ್. ಇದು ಉಪ್ಪಿಟ್ಟು ಮಾಡಿದ್ದೆ ನೋಡಿರಿ. ಉಪ್ಪಿಟ್ಟು ಅಂದ್ರೆ ಮಮ್ಮಿ ರವೆ ಇರ್ತವೆ ನೋಡಿರಿ, ಜವಗೋದಿ ರವೆ ಮತ್ತು ಸರುನ್ ಬಾಣ್ ತನಕ ಅದು ಒಡಿಸಿಟ್ಟಿದ್ರು. ಮತ್ತು ನನಗೂ ನಿನಗೆ ಈ ಥರ ಇಷ್ಟ ಆಗುತ್ತೆ, ಮತ್ತು ಚಲೋ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮನೆಯಾಗ ಒಡಿಸಿರ್ತಾರೆ ನೋಡಿರಿ ರವೆ ಅಂದ್ರೆ, ಹಿಂಗೆ ಮನೆಯಾಗ ಗೋಧಿನ ಯಾರಾದರೂ ಕೊಟ್ಟಿರ್ತಾರಲ್ಲ ಚಲೋ ಗೋಧಿನ, ಅವರು
ಗಿರಣಿಗೆ ಹೋಗಿ ರವೆ ಹೊಡ್ಸ್ಕೊಂಬಂದಿರ್ತಾರೆ, ಅವೇನು ಪಾಲಿಶ್ ಗಿಲಿಸ್ ಏನೂ ಇರಂಗಿಲ್ಲ ರೀ. ಸೊ ಹಾಗಾಗಿ ಮಸ್ತ್ ರುಚಿ ಅನ್ನಿಸ್ತದೆ. ಮಾಡ್ಯವ ನೀನು ಚಲೋ ಮಾಡ್ತಿ ಹದ ಮಾಡಂತೇಳಿ ಮಮ್ಮಿನೂ ಒಂದು ಚೂರು ಕೊಟ್ಟು ಕಳ್ಸಿದ್ದಿಡ್ರಿ. ಕೇಸರಿ ರವೆ ಖಾಲಿ ಆಗಿದ್ದಾವೆ, ಸೊ ಅದೇ ರವೆ ದುಪ್ಪಿಟ್ಟು ಮಾಡಿದೆ ನಾನು. ಮಾಲೆಲ್ಲ ಕೂಡ ಖಾಲಿ ಆಗಿತ್ತು ರೀ, ಅವಲಕ್ಕಿ ಮತ್ತು ರವೆ ಎಲ್ಲ ಖಾಲಿ ಆಗಿತ್ತು, ತರಿಸ್ಬೇಕು. ಇನ್ನೊಂದು ಚೂರು ಚುರುಮುರಿ ಅದಾವೆ ರೀ, ಒಂದಿನ ನಾಷ್ಟ ಮಾಡಿದ್ರೆ ಆಗ್ತೈತಿ. ಈಗ ನೋಡಿರಿ ನಾನು ನಾಷ್ಟ ಎಲ್ಲ ಆಯಿತು, ಯಜಮಾನ್ರು ಚಹಾ ಕುಡಿದು ಹೋದ್ರೆ ಈಗ ಪಿಲ್ಲು ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾನೆ ರೀ. ಹೊಸ ಅವಕಾಶವಾಗಿ ಈಗ ಸ್ನೇಹನ ಬುತ್ತಿ ಕಟ್ಟಕ್ಕೆ ಪಲ್ಯ ಮಾಡಬೇಕಲ್ರಿ, ಸಬ್ಬಸ್ಗೆ ಸೊಪ್ಪಿತ್ತು. ಸೊ ಅದನ್ನು ಮಾಡಿದ್ರೆ ಆಯಿತು ಅಂತ ಹೇಳಿ ಸೋಸಕತ್ತೀನಿ ಇಲ್ಲಿ. ಹಂಗೆ ತೊಗರಿಬೇಳೆ ಖಾಲಿ ಆಗ್ಯಾವ, ಮೊನ್ನೆ ನೀವು ನೋಡಿರ್ತೀರಿ ವಿಡಿಯೋದೊಳಗೆ. ಹೆಸರು ಬೇಳೆ ಇದ್ದು ನೋಡಿರಿ, ಹೆಸರು ಬೇಳೆ ಹಾಕಿ ಮಾಡಿದ್ರು ಟೇಸ್ಟಿಯಾಗಿ ಆಗ್ತೈತಿ ಪಲ್ಯ. ಕಡ್ಲಿಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಈ ಥರ ಮಾಡಿದ್ರೂ ಪಲ್ಯದಾಗ ಇಟ್ಟು ಚಲೋ ಆಗ್ತೈತಿ, ಮೆಂತ್ಯ ಪಲ್ಯ ಸಬ್ಸಿ ಪಲ್ಯದೊಳಗೆ. ಸೊ ಇವು ಹೆಸರುಬೇಳೆಗ ಈ ಥರ ಒಳಗಡೆನೆ ನೋಡಿರಿ ಹುಳ ಇರ್ತಾವ ರೀ ಫ್ರೆಂಡ್ಸ್. ಇದು ಬ್ಲ್ಯಾಕ್ ಕಲರ್ ಏನು ಕಾಣಕತ್ತದ ನೋಡಿರಿ, ಒಳಗಡೆ ಹುಳ ಇರ್ತಾವೆ. ಅದನ್ನು ನೋಡಿ ತೆಗೆದು ಮತ್ತು ಅದನ್ನು ಆಮೇಲೆಲ್ಲ ತೊಳೆದು ಸ್ವಲ್ಪ ಕುದಿಯಕ್ಕೆ ಇಡಬೇಕು. ಇದು ಲಗುಟನೆ ಕುದ್ದು ಮೆತ್ತಗಾಗ್ಬಿಡುತ್ತೆ ರೀ, ಬಟ್ ತೊಗರಿಬೇಳೆ ಸ್ವಲ್ಪ ಟೈಮ್ ಹಿಡಿತೈತಿ. ಅದಕ್ಕೆ ಒಂದು ಫುಲ್ ನೀರದೆಲ್ಲ ಬಿಸಿಯಾಗಿ ಸ್ವಲ್ಪ ಕುದಿ ಹಿಡ್ದೈತ ಅನ್ನೋಷ್ಟೊತ್ತಿಗೆ ಬಂದ್ ಮಾಡಿಬಿಟ್ರೆ ಹೆಸರುಬೇಳೆ ಸ್ವಲ್ಪ ಪಲ್ಯಕ್ಕೆ ರೆಡಿ ಆಗ್ತೈತಿ. ಈಗ ಟೈಮ್ ಇಲ್ಲ, ನೆನೆ ಇಟ್ಟು ಮಾಡಬೇಕಪ್ಪ ಅಂದರೆ ಟೈಮ್ ಇಲ್ಲ. ಸೊ ಸ್ನೇಹ ಅದನ್ನು ಮಮ್ಮಿ ನಾನು ತೊಳ್ಕೊಂಬರ್ತೀನಿ ಅಂತಂದು ಹೆಸರು ಬೇಳೆನ. ಹಂಗಾಗಿ ಇವಾಗ ಸ್ನೇಹನ ಕೈಯಾಗ ಕೊಟ್ಟು ನೋಡಿರಿ ಹೆಸರು ಬೇಳೆನ ತೊಳ್ಕೊಂಬರೋದಕ್ಕಂತೇಳಿ. ಸ್ನೇಹಿತರೆ ಹಾಗೆ ನೋಡಿರಿ, ಕೆಳಗಡೆ ಇಲ್ಲಿ ಕೂದಲ ತುಂಬರು ಬಂದಿದ್ದರು. ಲಾಸ್ಟ್ ಟೈಮ್ ಅವ್ರಿಗೆ ಕೊಟ್ಟು ಕಸಬರಿಗೆ ತೊಗೊಂಬಂದಿದ್ನೆಲ್ಲ ನಾನು ನೋಡೋಣಂತ. ಮತ್ತು ಹಂಗೆ ಈ ಡಸ್ಟ್ಬಿನ್ದಾಗ ತಲೆ ಇಕ್ಕೊಂಡು ಡಸ್ಟ್ಬಿನ್ದಾಗ ಹಾಕಿ ವೇಸ್ಟ್ ಮಾಡೋದಕ್ಕಿನ ಈ ಥರ ನಾನು ಬಾಟ್ಲಿದೊಳಗೆ ಹಾಕಿಟ್ಟಿನಿ ರೀ. ಜಾಗನೂ ಕಡಿಮೆ ಹಿಡಿತೈತಿ ಮತ್ತು ಒತ್ತಟೆ ಇರ್ತಾವಂತೇಳಿ. ಮತ್ತು ಓನರ್ ಆಂಟಿಯವರು ಮತ್ತು ನನಗೆ ಮೇಲುಗಡೆ ಆವಾಸ್ ಕೊಟ್ಟರು ಅಂದ್ರೆ ಬಾ ಸವಿತ ಕೆಳಗಡೆ ಕುದ್ಲ ಅದನ್ನು ತೊಗೊಂಬ ಅಂತೇಳಿ. ಹಾಗಾಗಿ ನಾನು ಕೂಡ ಬಂದಿದ್ದೀನಿ ನೋಡಿರಿ ಫ್ರೆಂಡ್ಸ. ಲಾಸ್ಟ್ ಟೈಮ್ ಇವ್ರ ಹತ್ರನೇ ನಾನು ಕಡ್ಡಿ ಬರಿಗದೆಲ್ಲ ತೊಗೊಂಡಿದ್ದು ನೋಡಿರಿ. ಅವರೆಲ್ಲ ಬಾಟ್ಲೈನ್ ಕೂದಲ ಎಲ್ಲ ತೆಗೆದು ಇದು ಮಾಡಕ್ಕತ್ತಾರ. ಸೊ ಬಂಡೆಗಳು ಇಲ್ಲಿ ತೊಗೊಂಡಿರ್ತೀವಿ ನೋಡಿರಿ, ಒಮ್ಮೆಮ್ಮೆ ಚಲೋ ಬಂದ್ರೆ ಬಂದ ಬಿಡ್ತಾವೆ, ಇಲ್ಲಿಕಪ್ಪ ಅಂದ್ರೆ ಸೀಳು ಬಿಡ್ತಾವೆ ರೀ ಫ್ರೆಂಡ್ಸ್. ಆದ್ರೆ ಅದು ಹಂಗೆ ವೇಸ್ಟ್ ಮಾಡೋದಕ್ಕಿಂತ ಏನೋ ಒಂದು ಸಣ್ಣದರ ದೊಡ್ಡದರ ಒಂದು ಪಾತ್ರೆ ಎಷ್ಟೋ ದಿನ ಬರಲಕ್ಕ ಅದು ಯೂಸ್ ಮಾಡ್ತೀವಲ್ಲ ಅದನ್ನು ಕೊಟ್ಟು ಅಂತೇಳಿ ಕೇಸಿ ಅನ್ನೋದು ಅದು ಒಂದೇ ನೋಡಿರಿ ಖುಷಿ. ಹಾಗೆ ಇಲ್ಲಿ ಇದು ರೀ ಕಾಲೋರ್ ಸಾರಿ ಬಂತಾರಲ್ಲ ಪೈಪ್ ಉಸ್ನಿ, ಅದು ಕೂಡ ಇಲ್ಲಿ ಮ್ಯಾಟನ್ನು ಕೂಡ ಇತ್ತು. ಮತ್ತು ಹಂಗೆ ಇದು ಈಚಲ್ ಬಾರ್ಗ ಅಂತೀವಿ ನೋಡಿರಿ, ಹಳ್ಳಿ ಕಡೆ ಎಲ್ಲನೂ ಕೂಡ ಹುಡುಕ್ತಾರೆ ಆ ಈಚಲ್ ಬಾರ್ಗಿನ ಇತ್ತು. ನನಗೆ ಅದೇನು ಯೂಸ್ ಆಗಂಗಿಲ್ಲ ಹಂಗಂತೇಳಿ ಅದನ್ನು ತೊಗೊಳ್ಳಿಲ್ಲ ನಾನು. ಸೊ ಅವ್ರು ಮೊದಲು ನೋಡತ್ತಿದ್ರು ಅಂದರೆ ಏನು ಬರ್ತದ ಅದನ್ನು ಕೊಟ್ಟು ಬಿಡವ ಅಂತ ಅನ್ನಕತ್ತಿದ್ದೆ ನಾನು. ಕೆಲವ್ರು ಭಾಳ ಕಾಡ್ತಾರೆ ರೀ ಫ್ರೆಂಡ್ಸ, ಇದೇ ಬೇಕು ಅಷ್ಟೇ ಕೊಡು ಇಷ್ಟೇ ಕೊಡು ಅಂತೇಳಿ. ಸೊ ಏನೋ ಒಂದು ಕೊಟ್ಟರೆ ಸಾಕು, ಅವರು ಪಾಪ ಗಿಟ್ಟಬೇಕಲ್ಲ ಎಲ್ಲದಕ್ಕೂ ತೊಗೊಂಡು ಅಡ್ಡಾಡ್ತಿರ್ತಾರೆ ಹೊತ್ಕೊಂಡು ವೇಟ್ ಅದು ಎಲ್ಲನೂ ಕೂಡ. ಸೊ ಹಾಗಾಗಿ ಅದ್ರಾಗ ಏನು ಬರ್ತಾ ಅದು ಕೊಡ ಅಂತಕ್ಕೆ ಸಂದೆ ನಾನು. ಇಲ್ಲಿ ನೋಡಿರಿ ಇದು ಸ್ಟೀಲಿನ ಬುಟ್ಟಿ ಐತಿ ಫ್ರೆಂಡ್ಸ್, ಅಷ್ಟೊಂದೇನು ಗಟ್ಟಿ ಏನಿಲ್ಲ, ಸ್ವಲ್ಪ ಲೈಟ್ ವೇಟನೇ ಐತಿ, ಬಟ್ ಪರವಾಗಿಲ್ಲ ನೋಡೋಕ್ಕೂ ಚಂದ ಅಂತ ಅನ್ನಿಸ್ತೈತಿ. ಇವಾಗ ಸ್ವಲ್ಪ ನಾವು ಚಪಾತಿ ಗಿಪಾತಿ ಅರ್ಜೆಂಟಿಗೆ ಬೇಕಾದಾಗ ಹಂಗೆ ನಾದ್ಕೋಬೋದು, ಇಲ್ಲ ಏನಾದರೂ ಸ್ವಲ್ಪ ಹಣ್ಣು ಹಂಪ್ಲ ತಂದಂಥ ಟೈಮ್ದೊಳಗೆ ತೊಳೆದು ಮಾಡಿ ಇಡೋಕ್ಕೂ ಕೂಡ ಬರ್ತೈತಿ, ಬಟ್ ಚಂದ ಐತಿ ಅಂತೇಳಿ ಮತ್ತು ಇದನ್ನು ಕೊಟ್ರು ಅವರು. ನಾನು ತೊಗೊಂಡೆ ನೋಡಿರಿ ಫ್ರೆಂಡ್ಸ್ ನಾನು ಅದನ್ನು. ಒಂದು ಒಂದು ಎರಡು ಮೂರು ಐಟಮ್ ತೋರಿಸಿದ್ರು, ಕಿತ್ಲಿ ಮತ್ತು ಇನ್ನೊಂದು ಜರ್ಮನಿ ಗುಂಡಿಗೆ. ನನ್ನ ಹತ್ರ ಜರ್ಮನಿ ಗುಂಡಿಗೆ ಕಿತ್ಲಿ ಇತ್ತಲ್ಲ, ಇದೊಂಥರ ಚಂದ ಅನಿಸಿತ್ತು ನನಗೆ, ಬರೋಷ್ಟು ದಿನ ಬರಲಿ ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ ತೊಗೊಂಡೆ ನೋಡಿರಿ. ಅದಾದ್ಮ್ಯಾಗ ದಿನ ಇದ ಹೇಳೋದಾಗ್ಬಿಟ್ಟಿತ್ತು ನನಗಂತೂ. ನಿಮ್ಗೆ ಯಾರಿಗಾದರೂ ಬೇಜಾರಾಗಿದ್ದರೆ ಖಂಡಿತ ಒಂದು ಕ್ಷಮೆ ಇರಲಿ, ಆದರೆ ನಮ್ಮ ಲೈಫ್ ಸ್ಟೈಲ ಹೆಂಗೆ ಐತಲ್ಲ ನಾನು ಅದನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನಿಂತು ನೀರು ನೋಡಿರಿ ಇಲ್ಲಿ, ಯಾವಾಗ ನೋಡಿದ್ರೂ ಕೂಡ. ಮತ್ತು ಮೊದಲ ನೀರು ಬಂದಿನ ಮತ್ತು ಮಳೆಗಾಲದೊಳಗೆ ಮತ್ತು ಇಲ್ಲಿಗೆ ಇಲ್ಲಿ ಏರ್ಬಿಟ್ಟಿದ್ದು ಪೈಪ್ ಐತ್ರಿ, ಅದ್ರೊಳಗೆ ನೀರು ತೆಲ್ದು ಅಷ್ಟೇ ನಿಂದಿರ್ತಿದ್ವು. ಈಗಂತೂ ಇಲ್ಲಿ ನೋಡಿರಿ ಸಿಕ್ಕಾಪಟ್ಟೆ ನೀರು ಸೋರಕ್ಕದ್ಬಿಟ್ಟವ, ನನಗೆ ಯೂಸ್ ಮಾಡೋಕ್ಕೂ ಕಡಿಮೆ ಬೀಳ್ತಾವ, ಅದು ನೀರು ವೇಸ್ಟಾಗಿ ಹೋಗ್ಬಿಡಕತ್ತವ. ಹೇಳಿ ಓನರ್ ಅಂಟಿಯವ್ರಿಗೆ ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಇಲ್ಲಿ ಬೆಳ್ಳುಳ್ಳಿ ಅಂತೂ ಇವಾಗ ರೇಟ್ ಅಂತೂ ನಿಮ್ಗೆ ಗೊತ್ತೈತಲ್ಲ ಯಾವ ಥರ ಐತೆ ಅಂತೇಳಿ. ಬೆಳ್ಳುಳ್ಳಿ 50 ರೂಪಾಯಿ ಪಾವು ಕಿಲೋ ಅಂತೇಳಿ ಮಾರಕತ್ತಿದ್ರು. ಸೊ ಹಾಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇವಾಗ ಆಲ್ರೆಡಿ ನಾನು ಮಗಳಿಗಿನ್ನು ಕೂಡ ರೆಡಿ ಮಾಡಿದ್ದೀನಿ, ಮಗಳು ತಂತಾನೆ ರೆಡಿ ಆಗ್ತಾಳ್ರಿ, ಡ್ರೆಸ್ ಹಾಕ್ಕೊಂಡು ಮತ್ತು ತಲೆ ಹಿಕ್ಕೊಂಡು ಬೂಟು ಸಾಕ್ಸೋದೆಲ್ಲ ರೆಡಿ ಆಗ್ತಾಳಕ್ಕಿನ್ನೆ. ಸೊ ಇವಾಗ ಮತ್ತು ಆಕಿಗೆ ಬುತ್ತಿ ಅದೆಲ್ಲ ರೆಡಿ ಮಾಡಿಕೊಟ್ಟನೆ, ಆಕಿನೂ ಕೂಡ ಸ್ಕೂಲ್ಗೆ ಹೊರಟಿದ್ದಾಳೆ ನೋಡ್ರಿ ಸ್ನೇಹ.
ಸ್ನೇಹ ಸ್ಕೂಲ್ಗೆ ಹೋದ್ಲು ನೋಡ್ರಿ. ಇವಾಗ ಏನೈತಿ, ಇದು ಫ್ರಿಜ್ ಕೆಳಗಡೆ ಇಲ್ದ ಸ್ಟ್ಯಾಂಡ್ ರೀ ಫ್ರೆಂಡ್ಸ, ಇಷ್ಟೊಂದು ಹೊಲಸಾಗೈತಿ, ನೀವು ನೋಡ್ತಿರ್ಬೋದು. ಸೊ ಅದು ಪಿಲ್ಲುನೇ ಹರ್ದನೋ ಏನೋ ತಾನೇ ಅದು ಓಲ್ ಸ್ವಲ್ಪ ಅದು ಅವರು ಪ್ಯಾಕಿಂಗ್ ಮಾಡೋದನ್ನ ಸ್ವಲ್ಪ ಲೂಸ್ ಬಿಟ್ಟಿದ್ದಾರೋ ಗೊತ್ತಿಲ್ಲ ಫ್ರೆಂಡ್ಸ. ಬಟ್ ಅದು ನಾನು ಹೊರಗಡೆ ಸ್ವಲ್ಪ ಕೆಲಸ ಮಾಡಾಕತ್ತಿದ್ದೆ ನಾನು ನಿನ್ನೆ, ಅದು ಎಲ್ಲ ಹಾಲಿನ ಪಕೀಟ ಹಾಲು ಚೆಲ್ಲಿ ಫ್ರಿಡ್ಜ್ನಾಗ ಮತ್ತು ಇಲ್ಲೆಲ್ಲ ಚೆಲ್ಲಿಬಿಟ್ಟಿತ್ತು. ಮತ್ತು ಹಂಗಂತೇಳಿ ಅದು ಫುಲ್ ವಾಸನೆ ಅಂದ್ರೆ ವಾಸನೆ ರೀ ಮನೆಯಾಗ, ಹಾಲಿನಂದ್ರೂ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ವಾಸನೆ ಬರ್ತದೆ ಅಂತೇಳಿ. ಹಾಗಾಗಿ ಅದನ್ನೆಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಯಜಮಾನ್ರು. ಮತ್ತು ಅದು ವೇಟ್ ಇರುತ್ತಲ್ಲ ಫ್ರಿಡ್ಜ್ ಭಾಳ ಅಡ್ಗಾಡ್ಸಿದ್ರೆ ಅದೇನೋ ಹಾಳಾಗುತ್ತೆ ಅಂತೇಳಿ ಮತ್ತು ಇಬ್ಬರು ಸೇರಿ ಎತ್ತಿಟ್ವಿ. ಮತ್ತು ಸ್ಟ್ಯಾಂಡ್ ಸೈಡಿಗೆ ತೆಗೆದು ಹೊರಗಡೆ ಇಟ್ಟಿದ್ದೀನಿ, ಅದೆಲ್ಲ ಕೆಲಸಗಳು ಮಾಡ್ಕೋಬೇಕಾ. ಮತ್ತು ಇವಾಗ ಮಗಳಿಗೋಸ್ಕರ ಅಷ್ಟೇ ನಾನು ಎರಡು ಚಪಾತಿ ಕಟ್ಟಿದ್ದೀನಿ ರೀ ಬುತ್ತಿಗೆ, ಆಕೆ ರೊಟ್ಟಿ ಉಣಂಗಿಲ್ಲ ಬುತ್ತಿಯಾಗ, ಮನೆಗಾರ ನಾ ಜಬರ್ದಸ್ತಿ ಮಾಡಿಕೊಡ್ತೀನಿ. ಸೊ ಇವಾಗ ಚಾದ್ದು ಮತ್ತು ಅದೆಲ್ಲ ಸ್ವಲ್ಪ ಅದು ಹೆಸರುಬೇಳೆ ಕುದಿಸಿದ್ದು ಅದೆಲ್ಲ ಇದ್ವಲ್ಲ ಮುಸ್ರಿ ಅದೆಲ್ಲನೂ ಹೊರಗಡೆ ಒಯ್ದು ಇಟ್ಟರಾಯ್ತು ಅಂತೇಳಿ ಇವಾಗ ಒಂದು ಸ್ವಲ್ಪ ಇದನ್ನ ಚೂರು ಕ್ಲೀನ್ ಮಾಡಿಕೊಂಡು ಹೊರಗಡೆ ಮತ್ತು ನೋಡ್ಕೊಂಡ್ರೆ ಆಯಿತು ಊದಿದ ಕೆಲಸ ಅಂತೇಳಿ. ಹಾಗೆ ಇಲ್ಲಿ ಸಬ್ಬಸ್ಗಿ ಪಲ್ಯನೂ ಆಗೈತೆ ರೀ, ಮಗಳು ಪೂರ್ತಕ್ಕೆ ಆಡ ಚಪಾತಿ ಮಾಡಿ ಕಟ್ಟಿದ್ನೆಲ್ಲ. ಮತ್ತು ಇಲ್ಲೇ ನೋಡಿರಿ ಫ್ರೆಂಡ್ಸ್, ಹಾಲನ್ನು ಆ ಕಡೆ ಕಾಸಿಟ್ಟಿದ್ದೆ ನಾನು, ಇಲ್ಲೆಲ್ಲ ಸೋರ್ ಬಿಟ್ಟು ಈ ಥರ ಆಗಿತ್ತು ನೋಡಿರಿ. ಅಂದರೆ ಪಿಲ್ಲು ಇತ್ತೀಚೆಗೆ ಭಾಳ ಫ್ರಿಡ್ಜ್ನಾಗ ಕೈ ಆಡಿಸ್ತಾನೆ ರೀ, ಏನಾರ ಅದು ಇದು ಸಾಸ್ ಮತ್ತು ಸೌತಿಕಾಯಿ ಗಜ್ರಿ ಎಲ್ಲನೂ ಇರ್ತಾವಲ್ಲ, ಏನು ಸಿಗ್ಲಿಕ್ಕಂದ್ರೆ ಜಸ್ಟ್ ಟೊಮೆಟೊ ಆದರೂ ಕೂಡ ತೊಗೊಂಡು ತಿಂತಾನವ. ಹಾಗಾಗಿ ಭಾಳ ಸ್ಮೆಲ್ ಬಂದಂಗಂತ ಅನ್ನಿಸ್ತದೆ ರೀ, ಮತ್ತು ಹೊಲಸನ ಆಗಿಬಿಡ್ತೈತಿ. ಈ ಥರ ಆಗೈತಿ ಈಗ, ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ. ಬರ್ರಿ ಒನ್ ಬೈ ಒನ್ ಕೆಲಸನ ಇವಾಗ ಮಾಡೋಕೆ ಶುರು ಮಾಡ್ತೀನಿ ನೋಡಿರಿ. ಮತ್ತು ಇವಾಗ ನೋಡಿ ಎಲ್ಲ ಫ್ರಿಜ್ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ವಿಡಿಯೋ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಆವಾಗಲೇ ನೀವು ನೋಡಿದ್ರಲ್ಲ ಎಷ್ಟೊಂದು ಹೊಲಸಿತ್ತು ಅಂತೇಳಿ. ಇದ್ರಾಗೆಲ್ಲ ಪ್ಲಾಸ್ಟಿಕ್ ಇಲ್ಲಿ ಡೋರ್ ಹತ್ರ ಸಾಚಗಳು ಇರ್ತವೆ ನೋಡಿರಿ, ಅವ್ರದ್ದೆಲ್ಲನೂ ಕೂಡ. ಮತ್ತು ಆಮೇಲೆ ಟ್ರೇ ಮತ್ತು ಎಲ್ಲನೂ ಕಾಚಿಂದೂ ಕೂಡ ಇರ್ತಾವಲ್ಲ, ಅವ್ರನ್ನೆಲ್ಲ ಸೈಡಿಗೆಲೆ ತೆಗೆದಿಟ್ಟಿನಿ. ಮೇಲುಗಡೆದೆಲ್ಲನೂ ಕೂಡ ಒದ್ದೆ ಅರ್ಬಿ ಮಾಡಿ ಒರೆಸ್ಕೊಂಡಿನಿ ಡೋರು, ಮತ್ತು ಇಲ್ಲೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಎಲ್ಲ ಮುಂದ್ಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾ. ಇದು ಫ್ರಿಜ್ಜಿನ ಮ್ಯಾಗ ಇಟ್ಟಿದ್ದು ಎಲ್ಲ ಸಾಮಾನುಗಳು ನೋಡಿರಿ, ಇವು ಕಿರಾಣಿ ಒಂದು ಚೂರು ಉದುರ್ತೈತಲ್ಲ ಅದನ್ನೆಲ್ಲನೂ ಕೂಡ ಅದ್ರ ಮ್ಯಾಗ ಇಟ್ಟಿದ್ದೆ. ಇವಾಗ ಸ್ವಲ್ಪ ಬೇರೆ ಕಡೆ ಇಟ್ಟರಾಯ್ತಂತೆ, ಅಲ್ಲೇ ಮುಂದ್ಗಡೆ ತೆಗೆದಿಟ್ಟಿದ್ದೀನಿ. ಇನ್ನು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕು ರೀ. ಅದು ಕಾಚಿಂದು ಸಾಚಗಳು ಇರ್ತಾವಲ್ಲ ಅದೆಲ್ಲ ಈ ಕಡೆಗೆ ಇಟ್ಟಿನಿ, ಪ್ಲಾಸ್ಟಿಕ್ ತೆಗೆದು ಈ ಕಡೆಗೆ ಇಟ್ಟಿನಿ. ಎಷ್ಟೊಂದು ಹೊಲಸಾಗಿದ್ದೋ ನೋಡ್ರಿ ಫ್ರೆಂಡ್ಸ. ಇದನ್ನೆಲ್ಲನೂ ಈಗ ಹಂಗೆ ಕ್ಲೀನ್ ಮಾಡ್ಕೋಬೇಕಾ. ಮನ್ಯಾಗ ಒಂದಲ್ಲ ಒಂದು ಕೆಲಸ ಇದ್ದೇ ಇರ್ತವೆ ನೋಡಿರಿ, ಇವತ್ತು ಏನಿಲ್ಲ ಅಂತಂದ್ರೆ ಒಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗೇ ಬಿಡ್ತೈತದು. ನಾವು ಒಂದು ಅಂದ್ಕೊಂಡಿರ್ತೀವಿ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಐತಪ್ಪ ಬೇರೆ ಏನಾದರೂ ಮಾಡ್ಕೊಂಡ್ರೆ ಆಯ್ತಂತ ಎಕ್ಸ್ಟ್ರಾ, ಬಟ್ ಅದು ಆ ಥರ ಆಗ್ತಾ ಇರೋಂಗಿಲ್ಲ ನಮ್ಮ ಹೆಣ್ಮಕ್ಳಿಗೆ. ಏನೋ ಒಂದು ನಾವು ಮಾಡೋಕೆ ಹೋಗ್ತೀವಿ ಅದು ಇನ್ನೇನೋ ಆಗಿಬಿಟ್ಟಿರ್ತೈತೆ ನೋಡಿರಿ. ಒಮ್ಮೊಮ್ಮೆ ಏನೇನೋ ಅಂದ್ಕೊಂಡಿದ್ದು ಆಗೋದೇ ಇಲ್ಲ, ಒಮ್ಮೊಮ್ಮೆ ಸಹಜವಾಗಿ ಇದ್ರೂ ಕೂಡ ಎಷ್ಟೋ ಕೆಲಸ ಮಾಡಿರ್ತೀವಿ. ಒಂದೊಂದು ದಿನ ಒಂದು ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಂಗಿಲ್ಲ, ಅವತ್ತೇನು ಕೆಲಸ ಆಗಿರೋಂಗಿಲ್ಲ. ಒಂದೊಂದು ದಿನ ಮ್ಯಾಗಿನ ಮ್ಯಾಗ ಕೆಲಸ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಎಷ್ಟೋ ಮನೆ ಕೆಲಸಗಳು ಆಗಿಬಿಟ್ಟಿರ್ತಾವೆ. ನಿಮಗೂ ಇದೇ ಥರ ಅನುಭವ ಆಗಿರ್ಬೇಕಂತಗೆ ಅನ್ಕೊತೀನಿ. ಈ ಕಡೆ ಫ್ರಿಜ್ಜಿಂದ ನೋಡಿರಿ ಫ್ರೆಂಡ್ಸ್, ಫುಲ್ಲು ಹೊಲಸಾಗಿತ್ತು, ಇರುಬಿ ಅಂಕರು ಸಿಕ್ಕಾಪಟ್ಟೆ. ಹಂಗಾಗಿ ಅದೆಲ್ಲನೂ ಕೂಡ ಇವಾಗ ಕಸ ಅದೆಲ್ಲ ಹುಡುಕೊಂಡು, ಮತ್ತು ಇಲ್ಲಿ ಜಾಸ್ತಿ ಫ್ರಿಜ್ಜಿನ ಕೆಳಗಡೆ ಕೈ ಆಡಂಗಿಲ್ಲ ರೀ, ಅದು ಕಸ ಹುಡ್ಕೊಂಡಿರ್ತೀವಿ ಬಟ್ ಅಂದ್ರೆ ಒಂಚೂರು ಧೂಳು ಧೂಳು ಇದ್ದೇ ಇರ್ತದಲ್ಲ. ಸೊ ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಹೊಲಸು ಅಂತ ಅನ್ಸಕತ್ತಿತ್ತು. ಹಾಗೆ ಫ್ರಿಜ್ಜಿಂದ ಅದೆಲ್ಲನೂ ಕೂಡ ಅಷ್ಟೊಂದೇನು ಜಾಗ ಇರಲಾರ್ದಕ್ಕೆ ಅಲ್ಲೆಲ್ಲ ಇರುವಿಗಳು ಅದು ಮಣ್ಣ ಕೆದಿರ್ತಾವಂತಾರೆ ನೋಡ್ರಿ, ಆ ಥರ ಎಲ್ಲ ಮಾಡಿಬಿಟ್ಟಿದ್ವ. ಇವಾಗ ಏನೈತಿ, ಮತ್ತೊಂಚೂರು ನೀರು ಅದನ್ನೆಲ್ಲನ ಹಾಕಿ ನಾನು ಒರೆಸ್ಕೊಳಕತ್ತೀನಿ. ಮನೆ ಆಗಲಕ್ಕ ಏನೇ ಇರಲ್ಲಕ್ಕ ನೋಡ್ರಿ, ನಾವು ನೀಟಾಗಿ ಮಾಡ್ಕೊಂಡ್ರೆ ಅದು ವ್ಯವಸ್ಥಿತ ಆಗುತ್ತೆ ನೋಡ್ರಿ. ಇದೊಂದು ಜಾಗನೊಳಗೆ ನಾನು ಒಂಚೂರು ಲಕ್ಷ ಕೊಟ್ಟಿಲ್ಲ, ಮತ್ತು ಲಕ್ಷ ಕೊಟ್ಟಿಲ್ಲ ಅನ್ನೋಕ್ಕೇನು ಅಲ್ಲಿ ಕೈನೂ ಹೋಗಂಗಿಲ್ಲ, ಮತ್ತು ಫ್ರಿಜ್ಜನ್ನು ಪದೇ ಪದೇ ನಾವು ಆ ಕಡೆ ಈ ಕಡೆ ಎಳ್ದಾಡೋಕ್ಕೂ ಬರಲ್ರಿ, ಅದು ಖರಾಬ್ ಆಗುತ್ತಂತ ಯಜಮಾನ್ರು ಬೈತಾರೆ. ಹಾಗಾಗಿ ಆದಷ್ಟು ಎಷ್ಟು ಕೈಗೆ ನಿಲ್ಕೋತಲ್ಲ ಅಷ್ಟೆಲ್ಲ ಒರೆಸ್ಕೊಂಡಿರ್ತೀನಿ, ಕಸನೂ ಹುಡ್ಕೊಂಡಿರ್ತೀನಿ. ಬಟ್ ಅಂದ್ರೂ ಕೂಡ ಅದು ಇಷ್ಟೆಲ್ಲ ಜಮಾ ಆಗೈತೆ ನೋಡಿರಿ. ಬಟ್ ಇವಾಗ ಒಂದೆರಡು ಸರಿ ಇದನ್ನ ಒರೆಸ್ಕೊಂಡ್ಬಿಟ್ರೆ ಇದು ಕೂಡ ಕ್ಲೀನಾಗಿ ಆಗ್ತದೆ ನೋಡಿರಿ ಫ್ರೆಂಡ್ಸ. ಎಷ್ಟೊಂದು ರಾಡ್ರಾಡನ್ನಂಗೆ ಆಗ್ತದೆ ನೋಡಿರಿ, ಅಲ್ಲಿ ಯಾರೂ ಅಡ್ಡಾಡಲ್ಲ ಅಂದರೂ ಕೂಡ ಅಷ್ಟೊಂದು ಧೂಳು ಅದೆಲ್ಲನೂ ಕೂಡ ಕುಂತಿರ್ತದೆ. ಅದಕ್ಕೆ ನಾವು ಹೊಸ ಮನೆಯೊಳಗೆ ಈ ಥರ ಕೆಳಗಡೆ ಇಡೋದು ಬೇಡ. ಅದು ಕಟ್ಟಿ ಥರ ಏನು ಅದು ಕಡೆ ಗ್ಯಾಸ್ ಕಟ್ಟಿ ಥರ ಕಟ್ಟಿದ್ದಾರೆ ನೋಡಿರಿ, ಆ ಥರ ಹೈಟಾಗಿ ಕಟ್ಟಿ ಅದ್ರ ಮ್ಯಾಗ ಇಟ್ಬಿಟ್ರೆ ಒಂಚೂರು ಅದು ಹೊಲಸಾಗೋದು ಕಡಿಮೆ ಆಗುತ್ತಂತಗೆ ಅಂದ್ಕೊಂಡಿನಿ. ಮತ್ತು ಹಂಗೆ ರೀ ಫ್ರಿಜ್ಜಿಂದ ಇದು ಒಂದು
ಕನ್ನಡ ಐತ್ರಿ ಇದು ಹಳೆ ಮನೆಯಾಗಿದ್ದಾಗಿಂದ ಯೂಸ್ ಮಾಡ್ತಾ ಇರಲಿಲ್ಲ ನಾವು. ಸೊ ಬಂದ್ಬಿಟ್ಟೆ ಅದರಿಂದ ಇಟ್ಟಿವಿ ನಮ್ಮ ಫ್ರಿಜ್ಜಿಂದ. ಆಮೇಲೆ ಎಲ್ಲಾದರೂ ಒಂದು ಮೊಳೆ ಗಿಳೆ ಹೊಡೆದು ಹೊರಗಡೆ ಹಾಕಿದ್ರಾಯಿತು, ಅಲ್ಲೇ ತಲೆಗಿಲೆ ಬಾಚೊಣಗೆ ಬರ್ತಂತೇಳಿ ಒಮ್ಮೆ. ಆಮೇಲೆ ಮಳೆಗಾಲನೂ ಕೂಡ ಸ್ಟಾರ್ಟ್ ಆಗಿಬಿಡ್ತು, ಅದು ಎಲ್ಲಿ ಹಾಕೋಕ್ಕೂ ಆಗಲಿಲ್ಲ ಹೊರಗೆ. ಮತ್ತು ಒಳಗಡೆನೂ ಕೂಡ ನಂದು ಆಲ್ರೆಡಿ ಟ್ರಿಜರಿ ಇರೋದರಿಂದ ಅಲ್ಲೇ ನಾವು ತಲೆಗಿಲೆಲ್ಲ ಬಾಚ್ಕೊಳೋದ್ರಿಂದ ಮತ್ತು ಇದ್ರದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗ ತೆಗ್ದಿದ್ದೀನಿ, ಅದೆಲ್ಲ ಹಿಂದೆ ಬುಳಿಸಿ ಬಂದಂಗೆ ಆಗಿತ್ತು. ಇನ್ನೊಂಚೂರು ಡೇಲಿದು ಬಂಡೆಗಳು ಕೂಡ ಇದ್ದಾವೆ ನೋಡಿರಿ. ಇದು ಯಜಮಾನ್ರದ್ದು ಹಳೆಯದು ನೈಟ್ ಪ್ಯಾಂಟ್ ರೀ, ಇವಾಗ ಹೊಸದೇ ತಂದಿವಲ್ಲ ಅದನ್ನ ಯೂಸ್ ಮಾಡೋಕತ್ತಿದ್ದಾರೆ. ಹಂಗಂತೇಳಿ ಈಗ ಹಳೆಯದನ್ನೇ ಮತ್ತು ಅದನ್ನು ಹಂಗೆ ಒಕ್ಕಟ್ಟಕ್ಕೂ ಮನಸ್ಸ ಬರಲ್ಲ ರೀ. ಸೊ ಈ ಥರ ಕಾಲು ಒರೆಸಕ ನೆಲ್ಲ ಒರೆಸಕ ಯೂಸ್ ಮಾಡಿದ್ರಾಯಿತು ಅಂತೇಳಿ. ಸೊ ಅದೆಲ್ಲ ಹಳೆಯದು ಫುಲ್ ವೇಸ್ಟನ್ನೇ ಆಗಿದ್ದಿತ್ತಲ್ಲ ರೀ, ಕಾಟನ್ ಇತ್ತು, ನೀರು ಹಿಂಬರ್ತದಂತೇಳಿ ಮತ್ತು ಅದನ್ನ ತೊಗೊಂಬಂದೆ ನಾನು. ಇವಾಗ ಒರೆಸ್ಕೊಂಡೆ ನೋಡಿರಿ, ಎಲ್ಲನೂ ಕೂಡ ಅಲ್ಲಿ ಸ್ವಚ್ಛ ಆಯಿತು. ಸ್ನೇಹಿತರೆ, ನೀವು ಕೂಡ ಮನೆಯೊಳಗೆ ಒನ್ ಬೈ ಒನ್ ಇದೇ ಥರ ಕೆಲಸಗಳನ್ನ ಮಾಡ್ಕೋತೀರಂತ ಅಂದ್ಕೊಂಡಿನಿ. ಹೆಣ್ಮಕ್ಳು ನಾವು ಹಿಂಗೆ ಅಲ್ರಿ, ಬಟ್ ಆದರೂ ನಾವು ಮಾಡೋ ಕೆಲಸ ಆಗ ಈಗ ಗಂಡ್ಮಕ್ಳಿಗೆ ಗೊತ್ತಾಗಂಗಿಲ್ಲ. ಅವ್ರು ಬರೋಷ್ಟೊತ್ತಿಗೆ ನಾವೆಲ್ಲ ಕೆಲಸ ಮಾಡಿ ಕುಂತಿರ್ತೀವಲ್ಲ, ಹಾಗಾಗಿ ನಾವು ಕುಂತಿದ್ದಷ್ಟೇ ನೋಡ್ತಾರೆ ಅವರು. ನಾವು ಇದ್ರ ಪಾಪ ಈ ಟೈಮಿಗೆ ಯಜಮಾನ್ರು ಬರ್ತಾರೆ, ಬಡ ಬಡ ಕೆಲಸ ಮಾಡಿಕೊಂಡು ಕುಂದಿರ್ಬೇಕು, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರು ಬಂದಮೇಲೆ ಕೆಲಸಗಳು ಪಾಪ ಆಗಂಗಿಲ್ಲ ಅಂತೇಳಿ ಅವ್ರು ಬರೋಷ್ಟೊತ್ತಿಗೆ ಎಲ್ಲನೂ ಮಾಡ್ಕೊಂಡು ಆರಾಮ್ಸೆ ಕೂತು ಮೊಬೈಲ್ ನೋಡ್ತಿರ್ತೀವಲ್ಲ. ಅವ್ರಿಗೆ ನಾವು ಮೊಬೈಲ್ ನೋಡೋದು ಅಷ್ಟೇ ಕಾಣಿಸ್ತೈತಿ, ಬಟ್ ನಾವು ಕೆಲಸ ಮಾಡೋದು ಅವರಿಗೆ ಕಾಣಿಸಂಗಿಲ್ಲ ನೋಡಿರಿ. ಇರಲಿ, ಪರವಾಗಿಲ್ಲ, ಮತ್ತೇನು ನಮ್ಮ ಜವಾಬ್ದಾರಿನ ನಾವು ಮಾಡ್ತಿರ್ತೀವಿ ಅಷ್ಟೇ. ನಮ್ಮ ಮನೆಗೋಸ್ಕರನ ಪಿಲ್ಲೋ ನೋಡ್ರಿ, ಅಲ್ಲಿ ಆಟ ಆಡ್ತಾ ಇದ್ದಾನೆ, ಅಲ್ಲಿ ಒಂಚೂರು ನೀರು ಎಷ್ಟು ಉಳಿದಿರ್ತಾವೆ ನೋಡ್ರಿ, ನೀರು ಒಂದಿನ ತುಂಬಿರ್ತೀನಿ. ಅಲ್ಲಿ ಹೋಗಿ ಏನಾದರೂ ಒಂದು ಅಲ್ಲೇ ಆಳಿ ಹಾಕೋದು, ಒಂದೇನಾದರೂ ಪ್ಲಾಸ್ಟಿಕ್ ಐಟಮ್ ಹಾಕಿ ಅದೊಂಥರ ಡೋಣಿ ಹಂಗೆ ಹಿಂಗಂತ ಆಡ್ತಿರ್ತಾನವ. ಸೊ ಇಲ್ಲಿ ನೋಡ್ರಿ, ಎಲ್ಲನೂ ಆಲ್ರೆಡಿ ನಾನು ತಿಕ್ಕಿಟ್ಟಿದ್ದೀನಿ. ಒಂಚೂರು ಬಿಸಿಲಿಗೆ ಒಣಗಿಸಿದ್ರೆ ನೀಟಾಗಿ ಒಣಗ್ತಾವ, ಒಂಥರ ಫ್ರೆಶ್ ವಾತಾವರಣ ಬರ್ತದೆ ಅಂತೇಳಿ. ಅದಾದ್ಮ್ಯಾಗ ನೋಡ್ರಿ ಫ್ರೆಂಡ್ಸ್, ಯಜಮಾನ್ರು ಕೂಡ ಬಂದರು ಕೆಲಸಿಲ್ಲಿ ಅಂತ. ಇವಾಗ ಊಟ ಮಾಡೋಕತ್ತಿದ್ವಿ ನೋಡಿರಿ. ಸೊ ಮಗಳಿಗೆ ಬರೀ ಚಪಾತಿ ಅಷ್ಟೇ ಮಾಡಿಕೊಟ್ಟಿದ್ನೆ, ಅದಾದ್ಮೇಲೆ ನಾನು ರೊಟ್ಟಿನೂ ಕೂಡ ಮಾಡಿದೆ ಈ ಗ್ಯಾಪ್ನೊಳಗೆ, ಬಟ್ ವೀಡಿಯೋ ತೊಗೊಳ್ಳಿಲ್ಲ. ಸೊ ಇಲ್ಲಿ ಪಿಲ್ಲ ನೋಡ್ರಿ, ಊಟ ಮಾಡತ್ತಿದ್ನಲ್ಲ ತಲೆ ತುರ್ಸೋಣ ಅಂತಿದ್ದೆ ನಾನು. ಅವನಿಗೆ ಬೈಯಕತ್ತಿದ್ದೆ, ಊಟ ಮಾಡತ್ತೆ ತಲೆಗಿಲಿ ತುರ್ಸೋಬೇಡೋ ನೀನು ಅಂತೇಳಿ ಕೇಸಿ ಸ್ವಲ್ಪ ಬೈಬೇಕಾಗ್ತದೆ, ಬೆದರಿಸ್ಬೇಕಾಗ್ತದೆ ಮಕ್ಕಳಿಗೆ. ಇಲ್ಲಿ ಹೆಸರುಬೇಳೆ ಹಾಕಿ ಮತ್ತು ಸಬ್ಬಸ್ಗಿ ಪಲ್ಯ ಮಾಡಿದ್ದು ನೋಡಿರಿ, ಸಬ್ಬಸ್ಗಿ ಪಲ್ಯ ಬಿಸಿ ಅನ್ನ ಮಾಡಿದ್ದೆ ಯಜಮಾನ್ರು ಬರೋಷ್ಟೊತ್ತಿಗೆ. ಹಾಗೆ ನಿಮ್ಮತ್ತೆ ರೊಟ್ಟಿ ಮತ್ತು ಟಮಾಟಿ ಚಟ್ನಿ ಮಾಡಿದ್ದೀನಿ ರೀ, ಟಮಾಟಿ ಚಟ್ನಿ ಮೊಸರು. ಹಾಗೆ ಯಜಮಾನ್ರು ಮಜ್ಜಿಗೆನೂ ಕೂಡ ತೊಗೊಂಬಂದಿದ್ರ. ಸೊ ಎಲ್ಲರೂ ಕೂಡ ಊಟ ಮಾಡೋಕತ್ತೀವಿ, ಬರ್ರಿ ಊಟ ಮಾಡೋಣ ಅಂತ. ಅದಾದ್ಮ್ಯಾಗ ಸೌತೆಕಾಯಿ ಗಜ್ರಿನ ಮತ್ತು ಹಂಗೆ ಮರತಿದ್ದೆ, ಮತ್ತು ಹೋಗಿ ಸೌತೆಕಾಯಿ ಗಜ್ರಿನ ತೊಳ್ಕೊಂಡು ಮತ್ತು ಯಜಮಾನ್ರಿಗೆ ಪಿಲ್ಲುಗ ಕೊಟ್ಟೆ. ನಾನು ಕೂಡ ಇವಾಗ ರೊಟ್ಟಿ ಜೊತೆಗೆ ಊಟ ಮಾಡ್ತಾ ಇದ್ದೀನಿ ನೋಡಿರಿ. ಸೊ ಮೊನ್ನೆ ಇಲ್ಲಿ ಈ ಥರ ಹೂವು ಮರಕ್ಕೆ ಬಂದಿದ್ದಾರೆ ನೋಡಿರಿ ಇವರು. ಇಲ್ಲಿ ಮಲ್ಲಿಗೆ ಹೂವು ಅಂದ್ರೆ ಮೊಗ್ಗಿ ಇರ್ತವೆ ನೋಡಿರಿ, ಆ ಥರದ್ದು ತಂದಿದ್ರಂತ. 10-10 ರೂಪಾಯಿಗೆ ಎಲ್ಲರೂ ಕೂಡ ಅಂದ್ರೆ 20 ರೂಪಾಯಿ ಪಾವು ಕಿಲೋ ಅನ್ನ, ಮತ್ತು ಪಾವು ಕಿಲೋದಾಗ 10 ರೂಪಾಯಿದು ತೊಗೊಂಡಿದ್ರು ಕೆಳಗಡೆ ಲಕ್ಷ್ಮಿ ಮತ್ತು ನಮ್ಮ ಮೋನಾರಂಟಿಯರು. ಸೊ ದೂರಿಂದ ನೋಡೋಣ, ಮತ್ತು ಅವ್ರು ಹೊಳ್ಳಿ ಬಂದಾಗ ನನಗೂ ಇಷ್ಟ ಆಗ್ತಾವೆ ಮಲ್ಲಿಗೆ ಹೂವು, ನಾನು ಮನೆಯಾಗೆ ಪೋಣಿಸ್ತೀನಿ, ನನಗೆ ಆ ಥರ ಭಾಳ ಇಷ್ಟ ಆಗ್ತಾವೆ. ಅವ್ರು ಇನ್ನೊಮ್ಮೆ ಬಂದರೆ ನನಗೂ ಕರಿ ಅಂತ ಇದ್ದೆ. ಬಟ್ ದೂರ್ಲಿಂದ ಇಲ್ಲಿ ಸಂಪಿಗೆ ಹೂವು ಏನದ ನೋಡಿರಿ, ಮಲ್ಲಿಗೆ ಹೂವು ಥರನೇ, ಮಲ್ಲಿಗೆ ಹೂವಿನ ಮಗ್ಗಿರ್ತಾವಲ್ಲ ಅದೇ ಥರ ಕಾಣಿಸಿದ್ವು ಅಂತ ಗ್ಯಾಲ್ರಿಲಿಂದ ನೋಡೋಣ. ಓನಾರಂಟೆ ಅವ್ರು ಒದರಿದ್ರು ಬಾ ಬಂದಾವ ತೊಗೊಳಕತ್ತೆ ಅಂತೇಳಿ. ಸೊ ನಾನು ಬಂದೆ ಇಲ್ಲಿ, ಅಷ್ಟೊತ್ತಿಗೆ ಅವು ಖಾಲಿನೂ ಅವು ಇದ್ದಿದ್ದಿಲ್ಲ ಅಂತ ರೀ, ಖಾಲಿಯಾಗಿದ್ದಿಲ್ಲ, ತಂದಿದ್ದಿಲ್ಲ ಅಂತ ಇದ್ರು ಅವರು. ಈ ಸರಿ ತರಲಿಲ್ಲ, ನೆಕ್ಸ್ಟ್ ಟೈಮ್ ತಂದಾಗ ಹೇಳ್ತೀನಿ ಅಂತಂದ್ರು ಅವರು. ಹಂಗಾಗಿ ನಾವು ಕೂಡ ಹಾಗೆ ಮತ್ತೆ ಹೋಗೋದಾಯ್ತು ನೋಡಿರಿ. ಇಲ್ಲಿ ನಮ್ಮ ಕೆಳಗಡೆ ರೋಡ್ನ್ಯಾಗ ನಮ್ಮ ಮನೆ ಎದುರುಗಡೆ ಅಂಗಡಿ ರೀ ಇದು. ಸೊ ಅಂಗಡಿ ಅಜ್ಜಿಯರು ನೋಡಿರಿ ಅವರು, ನಮ್ಮ ಓನರ್ ಆಂಟಿ. ಮತ್ತು ಇಲ್ಲಿ ಒಂದು ಐರನ್ ಅಂಗಡಿನೂ ಕೂಡ ಬರ್ತದೆ ನೋಡಿರಿ. ಸೊ ಬೇಸಿಗೆ ಅಂತ ಸ್ಟಾರ್ಟ್ ಆಗೈತಿ, ಫ್ಯಾನು ಕೂಡ ತಿರ್ಗಾಕತ್ತೈತಿ, ನೀವು ನೋಡ್ತಿರ್ಬೋದು. ಇದು ಇಸ್ತ್ರಿ ದುಕಾನ್ ಏನೈತೆ ನೋಡಿರಿ, ನಮ್ಮ ಓನರ್ ಆಂಟಿ ಇರದೆ ಅದು ಅಷ್ಟು ಬಾಡಿಗೆ ಕೊಟ್ಟಿದ್ದಾರೆ. ಸೊ ಎಲ್ಲೋದ್ರೂ ನಿಂದು ಕೆಲಸನೇ ನೋಡೋಕೆ ಸ್ಟಾರ್ಟ್ ಮಾಡೋಣ ನೋಡೋಕೆ ಅನ್ನಕತ್ತಿದ್ರಿ ನಮ್ಮ ಓನರ್ ಆಂಟಿ. ಭಾಳ ಫ್ರೆಂಡ್ಲಿ ಅದಾರೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಅವರು ಆ ಥರ ಮಾತಾಡೋದ್ರಿಂದನೇ ನಾವು ಕೂಡ ಅಂದರೆ ಎಲ್ಲರೂ ಇವಾಗ ನೋಡಿರಿ ಮಾತಿಂದನೇ ಎಲ್ಲ ರೀತಿಯಿಂದನೂ ಕೂಡ ಇರುವಂಥದ್ದು. ಮಾತನ್ಯಾಗ ಅಲ್ರಿ ಏನಿರೋದು, ಯವ್ವ ಅನ್ನೋದು ಇದೆ ಬಾಯಿನ, ಎಲೆ ಅನ್ನೋದು ಇದೆ ಬಾಯಿನ. ಸೊ ಮಾತಿನೊಳಗೆ ಹಿತಮಿತಿ ಇತ್ತು ಇದ್ದಪ್ಪ ಅಂತಂದ್ರೆ ಯಾವುದೇ ರೀತಿಯಾಗೂ ಕೂಡ ಎಲ್ಲೋದ್ರೂ ನಾವು ದಕ್ತೀವಿ, ಎಲ್ಲೋದ್ರೂ ನಾವು ಒಂದು ಗೆಲುವನ್ನು ಸಾಧಿಸ್ಕೊಂಡು ಬರ್ತೀವಿ ನೋಡಿರಿ, ಅದು ನಿಜ ಮಾತು. ಸೊ ಈ ವಿಡಿಯೋ ಇಷ್ಟ ನೋಡಿರಿ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತು
ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ, ಎಲ್ರಿಗೂ ಬಾಯ್.